ಮದ್ಯ ಮಾರಾಟ ಅಬಕಾರಿ ಬಲೆಗೆ ಬಿದ್ದ ಓರ್ವ ವ್ಯಕ್ತಿ. ಚಳ್ಳಕೆರೆ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಚಳ್ಳಕೆರೆ ಅಬಕಾರಿ ನಿರೀಕ್ಷಕರು ಇಂದು ಭರ್ಜರಿ ಬೇಟೆಯಾಡಿದ್ದಾರೆ. ಹೌದು, ಅಬಕಾರಿ ಉಪ ಆಯುಕ್ತರು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಅವರ ಮಾರ್ಗದರ್ಶನದಲ್ಲಿ ಅಕ್ರಮ ಮದ್ಯ ಮಾರಾಟ ಅಬಕಾರಿ ಬಲೆಗೆ ಬಿದ್ದ ಓರ್ವ ವ್ಯಕ್ತಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಚಳ್ಳಕೆರೆ ಅಬಕಾರಿ ನಿರೀಕ್ಷಕರು ಇಂದು ಭರ್ಜರಿ ಬೇಟೆಯಾಡಿದ್ದಾರೆ. ಹೌದು, ಅಬಕಾರಿ ಉಪ ಆಯುಕ್ತರು ಚಿತ್ರದುರ್ಗ ಜಿಲ್ಲೆ ಇವರ ಮಾರ್ಗದರ್ಶನದಲ್ಲಿ ಹಾಗೂ ಅಬಕಾರಿ ಉಪ ಅಧೀಕ್ಷಕರು ಹಿರಿಯೂರು ಉಪ ವಿಭಾಗ ಅವರ ನಿರ್ದೇಶನದಂತೆ ಆಗಸ್ಟ್ 18ರಂದು ಅಬಕಾರಿ ಉಪ ನಿರೀಕ್ಷಕರಾದ ನಾಗರಾಜ್ ಹಾಗೂ ಸಿಬ್ಬಂದಿಯೊಂದಿಗೆ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಗಸ್ತು ನಿರ್ವಹಿಸುತ್ತಿರುವ ಸಮಯದಲ್ಲಿ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ಪುದೀಪ್ ಬಿನ್ ಒಬಳೇಶಪ್ಪ ಇವರಿಗೆ ಸೇರಿದ ಟೀ ಹೋಟೆಲ್ನಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ಪ್ರದೀಪ್ ಬಿನ್ ಒಬಳೇಶಪ್ಪ ಇವರಿಗೆ ಸೇರಿದ ಟೀ ಹೋಟೆಲ್ ಪರಿಶೀಲಿಸಿ ನೋಡಿದಾಗ ಮದ್ಯ ಹೊಂದಿರುವುದು ಕಂಡುಬಂದಿದೆ. ಹೋಟೆಲ್ನಲ್ಲಿ ದೊರೆತ ಬಿಳಿ ಬಣ್ಣದ ಪ್ಲಾಸ್ಟಿಕ್ ಚೀಲದಲ್ಲಿ ಅಕ್ರಮವಾಗಿ ಮಾರಾಟ ಮಾಡುವ ಉದ್ದೇಶದಿಂದ ಹೈವಾರ್ಡ್ ಚಿಯರ್ಸ್ ವಿಸ್ಕಿ 90 ಮಿಲಿಯಾ 43 ಟೆಟ್ರಾ ಪ್ಯಾಕ್ಗಳು ಓಲ್ಡ್ ಟಾವರಿನ್ ವಿಸ್ಕಿ 180 ಮಿಲಿಯಾ 8 ಟೆಟ್ರಾ ಪ್ಯಾಕ್ಗಳು ಹಾಗೂ ಒರಿಜಿನಲ್ ಚಾಯ್ಸ್ ವಿಸ್ಕಿ 90 ಮಿಲಿಯಾ 8 ಟೆಟ್ರಾ ಪ್ಯಾಕ್ಗಳು ಒಟ್ಟು 6.030 ಲೀಟರ್ ಮದ್ಯ ಕಂಡುಬಂದಿದೆ. ದೊರೆತ ಮದ್ಯವನ್ನು ಅಬಕಾರಿ ಜಪ್ತಿಪಡಿಸಿಕೊಳ್ಳಲಾಗಿದೆ. ಸದರಿ ಆರೋಪಿಗೆ ಸಿಆರ್ಪಿಸಿ ಕಲಂ 41A(1)ರ ಅಡಿಯಲ್ಲಿ ನೋಟಿಸ್ ನೀಡಲಾಗಿ ಘನ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಉಪ ನಿರೀಕ್ಷಕರಾದ ರಂಗಸ್ವಾಮಿ, ತಿಪ್ಪಯ್ಯ, ನಾಗರಾಜ್, ಶಾಂತಣ್ಣ, ಡ್ರೈವರ್ ನಾಗರಾಜ್ ಇತರರು ಇದ್ದರು. ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ನಮಗೆ ಮಹಿಳಾ ಸ್ತ್ರೀ ಶಕ್ತಿ ಸಂಘದವರ ಕಡೆಯಿಂದ ದೂರು ಬಂದಿತ್ತು. ಆ ಇದರಲ್ಲಿ ನಾವು 7:30 ಅಲ್ಲಿ ದಾಳಿ ಮಾಡಲಾಗಿ ದಾಳಿ ಸಮಯದಲ್ಲಿ ಹೈವಾರ್ಡ್ಸ್ ಚಿಯರ್ಸ್ ವಿಸ್ಕಿ 43 ಟೆಟ್ರಾ ಪ್ಯಾಕ್ಗಳು, ಓಲ್ಡ್ ಟವರ್ನ್ ವಿಸ್ಕಿ 8 ಟೆಟ್ರಾ ಪ್ಯಾಕ್ಗಳು ಮತ್ತು ಒರಿಜಿನಲ್ ಚಾಯ್ಸ್ 8 ಟೆಟ್ರಾ ಪ್ಯಾಕ್ಗಳು ಒಟ್ಟು 6.030 ಲೀಟರ್ ಮದ್ಯವನ್ನು ಮತ್ತು ಪ್ರದೀಪ್ ಮೀನ್ ಓಬಳೇಶಪ್ಪ ಅವ್ರನ್ನ ಇಲಾಖೆ ಅವಶ್ಯಕತೆ. ಈಗ ಅವರ ವಿರುದ್ಧ ಘೋರ ಪ್ರಕರಣವನ್ನು ಸಹ ದಾಖಲಿಸಿದೆ. ಇದಲ್ಲದೆ ನಿನ್ನೆಯೂ ಸಹ ಒಂದು ಘೋರ ಪ್ರಕರಣ